ಪವರ್ ಟಿವಿ ನಡೆಸ್ತಾ ಇರುವಂತಹ ನಮ್ಮ ಎಂಎಲ್ಎ ಈ ಸಮೀಕ್ಷೆಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ। ಈಗ ರಾಣೆಬೆನ್ನೂರು ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವಂತಹ ಸಮಯ। ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ರಿಸಲ್ಟ್ ಅನ್ನು ಹೇಳೋದಕ್ಕೆ ನನ್ನ ಕೊಲೀಗ್ ರಾಮ್ ರೆಡ್ಡಿ ಇದ್ದಾರೆ। ಓವರ್ ಟು ಯು ರಾಮ್। थैंक यू रजनी। नम्म एमएलए पवर टीवी समीक्षे अभूतपूर्व बेंबल व्यक्तवाग्ता है। ರಾಣೆಬೆನ್ನೂರು मतक्षेत्रद समीक्षे ईगागले मुक्तायगोंडिदे। ಸಾವಿರಾರು ಕರೆಗಳು ಬಂದಿವೆ। ನಮ್ಮ एमएलए पवर टीवी समीक्षे भर्जरी स्पंदने सिक्किदे। ರಾಣೆಬೆನ್ನೂರು क्षेत्रद पवर समीक्षे ईगागले मुक्तायगोंडिदे। संजे 4 ಗಂಟೆಯಿಂದ 6 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು। ರಾಣೆಬೆನ್ನೂರು ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದರೆ ಜನಾಭಿಪ್ರಾಯ? ಯಾರಾಗಬೇಕು ನಮ್ಮ ಎಂಎಲ್ಎ ಅಂತ ಹೇಳಿ ಅಲ್ಲಿನ ಜನ ತಿಳಿಸಿದ್ದಾರೆ। ಕಾಂಗ್ರೆಸ್ ಬಿಜೆಪಿ ಎನ್ಸಿಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಹಾಗಾದರೆ ಗಮನಿಸ್ತಾ ಹೋಗೋಣ। ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಎನ್ಸಿಪಿ ನಡುವೆ ತ್ರಿಕೋನ ಸ್ಪರ್ಧೆ ಇದೆ। ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಪ್ರಕಾಶ್ ಕೋಳಿವಾಡ ಅವರು। ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಕಣದಲ್ಲಿದ್ದಾರೆ। ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಮಂಜುನಾಥ್ ಗೌಡರ್ ಜೆಡಿಎಸ್ ಅಭ್ಯರ್ಥಿಯವರು। ಎನ್ಸಿಪಿಯಿಂದ ಕಣಕ್ಕಿಳಿದಿದ್ದಾರೆ ಮಾಜಿ ಸಚಿವ ಆರ್ ಶಂಕರ್। ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು ರಾಣೆಬೆನ್ನೂರಿನಲ್ಲಿ। ತ್ರಿಕೋನ ಸ್ಪರ್ಧೆ ಇದೆ। ಯಾರಿಗೆ ಹೆಚ್ಚಿನ ಮತವನ್ನ ನೀಡಿದ್ದಾರೆ ಹಾಗಾದ್ರೆ ರಾಣೆಬೆನ್ನೂರಿನ ಮತದಾರರು? ನಾವು ಗಮನಿಸ್ತಾ ಹೋಗೋಣ। ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಇದ್ದಾರೆ। ರಾಣೆಬೆನ್ನೂರು ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 8658 ಮತಗಳು ಬಂದಿವೆ। ಜೆಡಿಎಸ್ ಪಕ್ಷದ ಪರ 268 ಮತಗಳು ಮಾತ್ರ ದಾಖಲಾಗಿವೆ। ಇನ್ನು ಬಿಜೆಪಿ ಪರವಾಗಿ ಬಂದ ಮತಗಳು 2222। ಇನ್ನು ಕಾಂಗ್ರೆಸ್ ಪಕ್ಷದ ಪರ 2876 ಮತಗಳು ದಾಖಲಾಗಿವೆ। ಎನ್ಸಿಪಿ ಪರ ದಾಖಲಾದ ಮತಗಳು 3292। ಕಾಂಗ್ರೆಸ್ ವಿರುದ್ಧ ಎನ್ಸಿಪಿಗೆ 416 ಮತಗಳ ಮುನ್ನಡೆ ಸಿಕ್ಕಿದೆ। ಎನ್ಸಿಪಿಗೆ ಆರ್ ಶಂಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ। ಪ್ರಕಾಶ್ ಕೋಳಿವಾಡ ಪರ ದಾಖಲಾದ ಶೇಕಡಾವಾರು ಮತಗಳು 33%, ಅರುಣ್ ಕುಮಾರ್ ಪೂಜಾರ್ ಪರ 26% ಮತಗಳು ದಾಖಲಾಗಿವೆ। ಮಂಜುನಾಥ್ ಗೌಡರ್ ಪರ 3%, ಕೇವಲ 3% ಮತಗಳು ದಾಖಲಾಗಿವೆ। ಆರ್ ಶಂಕರ್ ಪರ ದಾಖಲಾದ ಶೇಕಡಾವಾರು ಮತಗಳು 38%। ಪ್ರಕಾಶ್ ಕೋಳಿವಾಡ ಪರ ನಾವು ಗಮನಿಸಿದ್ವಿ, ಆರ್ ಶಂಕರ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ। ಈ ಬಾರಿ ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಎನ್ಸಿಪಿ ನಡುವೆ ನೇರ ಸಮರ ನಡೆಯುತ್ತೆ। ಭಾರಿ ಜಿದ್ದಾಜಿದ್ದಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಶಂಕರ್ಗೆ ಮುನ್ನಡೆ ಸಿಕ್ಕಿದೆ। ಪ್ರಕಾಶ್ ಕೋಳಿವಾಡ ವಿರುದ್ಧ ಎನ್ಸಿಪಿಯ ಆರ್ ಶಂಕರ್ಗೆ ಮುನ್ನಡೆ ಸಿಕ್ಕಿದೆ ಈ ಬಾರಿ। ಆಡಳಿತ ವಿರೋಧಿ ಅಲೆಯಲ್ಲಿ ಶಾಸಕ ಅರುಣ್ ಕುಮಾರ್ ಪೂಜಾರ್ಗೆ 3ನೇ ಸ್ಥಾನ ಸಿಕ್ಕಿದೆ ಈ ಬಾರಿ। ರಾಣೆಬೆನ್ನೂರಿನಲ್ಲಿ ಆರ್ ಶಂಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ। ಗಮನಿಸ್ತಾ ಇದ್ದೀವಿ, ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ್ ಪರ 26% ಮತಗಳು ದಾಖಲಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಕೋಳಿವಾಡ ಪರ 33% ಮತಗಳು ದಾಖಲಾಗಿವೆ, ಜೆಡಿಎಸ್ ಅಭ್ಯರ್ಥಿ ಪರ 3%, ಇನ್ನು ಎನ್ಸಿಪಿ ಅಭ್ಯರ್ಥಿಯಾಗಿರುವಂತಹ ಆರ್ ಶಂಕರ್ ಅವರ ಪರವಾಗಿ 38% ಮತಗಳು ದಾಖಲಾಗಿವೆ। ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ, ನಮ್ಮ ಎಂಎಲ್ಎ ಆಗಿ ಆರ್ ಶಂಕರ್ ಅವರು ಬರಬೇಕು, ಬಹಳಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ಹೇಳಿ ಅವರ ಪರವಾಗಿ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ ಆ ಕ್ಷೇತ್ರದ ಜನ।